ನಮಸ್ಕಾರ ಆರ್ಜಿ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀದೇವಿ ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ ಚಿಕ್ಕೋಡಿ ಬರದ ನಾಡಿಗೆ ಭಗೀರಥನಾದ ಜವಳಿ ಸಚಿವ ಶ್ರೀಮಂತ್ ಪಾಟೀಲ್ ಶಿವನೂರ ಗ್ರಾಮದಲ್ಲಿ ರೂಪಾಯಿ 3.5 ಕೋಟಿ ವೆಚ್ಚದ ಬ್ರಿಡ್ಜ್ ಕಂಪನಿ ಬ್ಯಾರೇಜ್ ಉದ್ಘಾಟಿಸಿ ಬಾಂದಾರಕ್ಕೆ ಬಾಗಿನ ಅರ್ಪಣೆ ಮಾಡಿದರು ಜವಳಿ ಸಚಿವರಾದ ಶ್ರೀಮಂತ್ ಪಾಟೀಲ್ ಅವರು ತಮ್ಮ ಕಾಗವಾಡ್ ಮತಕ್ಷೇತ್ರವನ್ನೆಲ್ಲ ನೀರಾವರಿ ಸೌಲಭ್ಯ ಕಲ್ಪಿಸುವ ಪಣ ತೊಟ್ಟಿದ್ದಾರೆ ಶಿವನೂರ್ ಗ್ರಾಮಸ್ಥರ ಹಲವು ವರ್ಷಗಳ ಬೇಡಿಕೆಯಂತೆ ಸಣ್ಣ ನೀರಾವರಿ ಇಲಾಖೆಯಿಂದ ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಂಪನಿ ಬ್ಯಾರೇಜ್ ಕಟ್ಟಿಸಿ ಇಂದು ಲೋಕಾರ್ಪಣೆ ಮಾಡಿದರು ಅಲ್ಲದೆ ನೀರು ತುಂಬಿದ ಬಾಂದಾರಕ್ಕೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ಬಳಿಕ ಮಾತನಾಡಿದ ಇವರು ಸಚಿವರಾದ ಈ ಬ್ಯಾರೇಜ್ ದಿಂದ ಇಲ್ಲಿನ 100 ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗಿದೆ ಅಲ್ಲದೆ ಇಷ್ಟು ದಿನ ವರ್ಷದಲ್ಲಿ ಒಂದು ಬೆಳೆ ತೆಗೆಯುತ್ತಿದ್ದ ರೈತರು ಇನ್ನು ಮೇಲೆ ಎರಡು ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಸದೃಢರಾಗುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ಮಕಾನಿ ಜಿಲ್ಲಾ ಪಂಚಾಯತ್ ಇಲಾಖೆ ಅಧಿಕಾರಿ ವೀರಣ್ಣ ವಾಲಿ ಹಾಗೂ ಶಿವನೂರ್ ಗ್ರಾಮದ ಮುಖಂಡರು ಮತ್ತು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಜವಳಿ ಸಚಿವರಾದ ಶ್ರೀಮಂತ್ ಪಾಟೀಲ್ ಶಿವನೂರ್ ಗ್ರಾಮ ಬಂದಿದ್ದೀವಿ ಶಿವನೂರ್ ಗ್ರಾಮ ಜನರದ ಬಹಳಷ್ಟು ಅಂದ್ರೆ 70 ವರ್ಷದ ಒಂದು ಬೇಡಿಕೆ ಇತ್ತು ಈ ಅಗರಣ್ಯ ನದಿ ಮೇಲೆ ಒಂದು ಬ್ರಿಡ್ಜ್ ಕಂ ಬ್ಯಾರೇಜ್ ಆಗಿತ್ತು ಅಡ್ಡಾಡಲಿಕ್ಕೆ ಜಾಗ ಆಗಿತ್ತು ನೀರು ಕೂಡ ಹಿಡಿದಿದ್ದೀವಿ ಇದು ಸುಮಾರು 3.5 ಕೋಟಿ ರೂಪಾಯಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಾವು ಮಾಡಿದ್ದೀವಿ ನಮ್ಮ ಸಂತೋಷ್ ಗಾಂಗೀರ್ ಕೆಲಸ ಆಗಲಿ ಚಲೋ ಕ್ವಾಲಿಟಿ ಮಾಡ್ಯಾರು ಇದು ಸುಮಾರು ಈಗ 13 ಫೂಟ್ ಎತ್ತರದ ಮತ್ತು ಹಿಂದೆ ಸುಮಾರು 2 ಕಿಲೋಮೀಟರ್ ವರೆಗೆ ಅದು ನೀರು ಹೋಗಿದೆ ಇಲ್ಲಿ 100 ಎಕ್ಟರ್ಗಿಂತ ಹೆಚ್ಚು ಜಮೀನಿಗೆ ನಾವು ಇದರಿಂದ ಅಲ್ಲಿ ಬೇರೆ ಬೇರೆ ಬೆಳೆ ಎರಡು ಬೆಳೆ ಆರಾಮಲ್ಲಿ ತಗೋಬೋದು ಎರಡು ಬೆಳೆ ಇದೇ ರೀತಿ ನಾವು ಮ್ಯಾಗ ಒಂದು ಕಂಟೀಕರ್ ತೋಟ ಅಂತೇಳಿ ಬಂದ್ವಿ ಅಲ್ಲಿ ಕೂಡ ಒಂದು ಬ್ರಿಡ್ಜ್ ಕಂಬರೆ ಸ್ಯಾಂಕ್ಷನ್ ಮಾಡಿದ್ದೀವಿ ಅದು ಈಗ ಸ್ಯಾಂಕ್ಷನ್ ಆಗಿದೆ ಈಗ ಪ್ರಾರಂಭ ಮಾಡ್ತೀವಿ ಸ್ವಲ್ಪ ಏನರೇ ಟೆಂಡರ್ ಪ್ರಾಬ್ಲಮ್ ಆಗಿತ್ತು ಅದ್ರ ಮುಗಿದ್ರೆ ಅದು ಮಾಡ್ತೀವಿ ಅದಲ್ಲದೆ ಇಲ್ಲಿ ಮುರುಗುಂಡಿ ಅದು ನಮ್ಮ ಕ್ಷೇತ್ರ ಅಲ್ಲ ಆದರೂ ಕೂಡ ಅಲ್ಲಿ ನಮ್ಮ ಮೊದಲು ಒಮ್ಮೆ ಅರ್ಧ ಬ್ಯಾರೇಜ್ ಕಟ್ ಬಿಟ್ಟಿದ್ದೀವಿ ಅದು ಕೂಡ ಮೊನ್ನೆ ಎಷ್ಟು ದುಡ್ಡು ಹಾಕಿದ್ವಿ ಅದಕ್ಕೆ 25 ಲಕ್ಷ 25 ಲಕ್ಷ ಹಾಕಿ ಅಲ್ಲಿ ಒಂದು 8 ಫೂಟ್ ಎತ್ತರದ ಒಂದು ಬ್ಯಾರೇಜ್ ಕಟ್ಟಿದ್ದೀವಿ ಅದು ಕೂಡ ಈಗ ಗೇಟ್ ಹಾಕ್ತೀವಿ ಅಂದ್ರೆ ನಮ್ಮಲ್ಲಿ ಇದೇ ವರ್ಷ 3 ಬೇರೆ ಬೇರೆ ಬಂದಾರಗಳು ಮಾಡಿದ್ರೆ ಆಳದಲ್ಲಿ ಗಣೇಶೋತ್ಸವ ಪ್ರಯುಕ್ತ ಶಾಂತಿ ಸಭೆ ಸಾರ್ವಜನಿಕ ಮೂರ್ತಿ ಸ್ಥಾಪನೆಗೆ ಕೊಕ್ ಮನೆಯಲ್ಲಿಯೇ ಪೂಜೆಗೆ ನಿರ್ಧಾರ ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ್ ಗ್ರಾಮದ ಸಿದ್ದೇಶ್ವರ ಮಂದಿರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕ ಗಣೇಶೋತ್ಸವ ಪೂರ್ವಭಾವಿ ಶಾಂತಿ ಸಭೆಯಲ್ಲಿ ಸಾರ್ವಜನಿಕ ಮೂರ್ತಿ ಪ್ರತಿಷ್ಠಾಪನೆಗೆ ಕೊಕ್ ನೀಡಿ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿಯೇ ಭಕ್ತಿಯಿಂದ ಗಣೇಶನ ಪೂಜೆ ನಡೆಸುವ ಒಮ್ಮತದ ನಿರ್ಧಾರವನ್ನು ಕೈಗೊಂಡು ಮತ್ತೊಮ್ಮೆ ಶಾಂತಿ ಸೌಹಾರ್ದತೆ ಮೆರೆದಿದ್ದು ಸ್ವಾಗತಾರ್ಹವೆಂದು ಸದಲಗಾ ಪೊಲೀಸ್ ಉಪನಿರೀಕ್ಷಕರಾದ ಶ್ರೀ ಆರ್.ವೈ. ಬೀಳಗಿ ತಿಳಿಸಿದ್ದಾರೆ ಇದೇ ವೇಳೆಗೆ ಪಿಡಿಒ ರವಿಕಾಂತ್ ಕಂದಾಯ ನಿರೀಕ್ಷಕ ಎಸ್.ಎನ್. ನೇಮಣ್ಣವರ್ ಬಿ ಶ್ರೀಕಾಂತ್ ದೇವರ್ ಮಲಗೌಡ ಪಾಟೀಲ್ ಮಾತನಾಡಿ ಎಲ್ಲ ಸಮುದಾಯದವರು ಒಂದಾಗಿ ಹಬ್ಬವನ್ನು ಆಚರಿಸಬೇಕು ಮಹಾಮಾರಿ ಕೊರೋನಾವನ್ನು ಹತ್ತಿಕ್ಕಲು ಗಣೇಶೋತ್ಸವವನ್ನು ಆಚರಿಸುವಾಗ ಸರ್ಕಾರದ ಮಾರ್ಗಸೂಚಿಯಂತೆ ಆಚರಿಸಬೇಕು ಕಡ್ಡಾಯವಾಗಿ ಮಾಸ್ಕ್ ಸ್ಯಾನಿಟೈಸರ್ ಅನ್ನು ಉಪಯೋಗಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕೆಂದು ಶಾಂತಿ ಸಭೆಯಲ್ಲಿ ಗೋಪಾಲ್ ದಾದ ಪಾಟೀಲ್ ಎಎಸ್ಐಎಸ್ಎಸ್ ಪಾಟೀಲ್ ಅಶೋಕ್ ನಾರೆ ಆರ್ಜಿ ಡೊಮ್ನೇಚಾನ್ ಮುಲ್ಲಾ ಅಶೋಕ್ ಅರ್ಗೆ ಶಂಕರ್ ಪಾಟೀಲ್ ಸಚಿನ್ ಪಾಟೀಲ್ ಸುಹಾಸ್ ಡೊಮ್ನೆ ಚಂದ್ರಕಾಂತ್ ಚೌಗ್ಲೆ ಬಾಳಾಸಾಹೇಬ್ ಶಿಂದೆ ಸೇರಿ ಗಣೇಶೋತ್ಸವ ಮಂಡಳದ ಸದಸ್ಯರು ಉಪಸ್ಥಿತರಿದ್ದರು ಬೇಡಿಕೆಹಾಳ್ ವರದಿಗಾರರಾದ ಎಂಬಿ ಚಿಂಚಣಿ ಆರ್ಜಿ ನ್ಯೂಸ್ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡಂಥ ವಿನಿಕೆ ಮೀರಿ ಆಸನರಾದ ಮಾನ್ಯ ಗೋಪಾಲ್ ದಾದಾ ಪಾಟೀಲ್ ಅವರೇ ಅಶೋಕ್ ನಾರೆ ಅವರೇ ಮನೋಜ್ ಪಾಟೀಲ್ ಅವರೇ ರಾಮಚಂದ್ರ ಡೊಮ್ನೆ ಅವರೇ ಅಶೋಕ್ ಅರ್ಗೆ ಅವರೇ ಶ್ಯಾಮ್ ಸಾಬ್ ಮುಲ್ಲಾ ಅವರೇ ಮತ್ತು ಸರ್ಕಲ್ ರವರಾದ ನೇಮಣ್ಣ ಅವರೇ ಇನ್ನುಳಿದ ಎಲ್ಲ ಹಿರಿಯರೇ ಮತ್ತು ಈ ಗಣೇಶ ಮಂಡಳಿಯ ಸದಸ್ಯರೇ ಅಧ್ಯಕ್ಷರೇ ಎಲ್ಲ ಬೇಡಿಕೆಗಳ ಗ್ರಾಮದ ಸರ್ವ ಸಾರ್ವಜನಿಕರೇ ಮುಖ್ಯವಾಗಿ ಗಣೇಶ ಹಬ್ಬದ ಪ್ರಯುಕ್ತ ಏನೊಂದು ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನವನ್ನು ನೀಡಿದ್ದಾರೆ ಆ ನಿರ್ದೇಶನವನ್ನು ಪಾಲನೆ ಮಾಡಿಕೊಂಡು ಶಾಂತಿಯಿಂದ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಅಡ್ಡಗಡ್ಡಂತೆ ತಾವು ಪೊಲೀಸ್ ಇಲಾಖೆಗೆ ಸಹಕರಿಸಿ
ಶಾಂತಿ ತುಂಬ ಗಣೇಶ ಹಬ್ಬವನ್ನು ಆಚರಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಗಣೇಶ ಹಬ್ಬದ ನಿಮಿತ್ತವಾಗಿ ಪ್ರತಿ ವರ್ಷ ಗಣೇಶ ಮಂಡಳಿ ಅವರು ತಮ್ಮ ತಮ್ಮ ಎಲ್ಲೇ ಒಂದು ಸ್ಥಳದಲ್ಲಿ ನಿಗದಿಯಾದ ಸ್ಥಳದಲ್ಲಿ ಗಣೇಶ ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ಪೂಜೆಯ ಕೈಂಕರ್ಯಗಳನ್ನು ಕೈಗೊಂಡು 5 ದಿವಸ ಮತ್ತು 7 ದಿವಸ 9 ದಿವಸ 11 ದಿವಸ ಈ ತರ ಗಣಪತಿ ಕಲಿಸುವಂತ ವಿಸರ್ಜನೆ ಮಾಡುವಂತ ಪರಿಪಾಠ ಇತ್ತು. ಈ ವರ್ಷ ನಮ್ಮ ಭಾರತ ದೇಶದಂತ ಅಲ್ಲ ಪ್ರಪಂಚಾದ್ಯಂತ ಒಂದು ಕೊರೋನಾ ರೋಗ, ಈ ಕೊರೋನಾ ರೋಗ ಬಂದಾಗಿಂದ ಎಲ್ಲರೂ ಬಹಳ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಆದ್ದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಏನೊಂದು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ, ಮನೆಯಲ್ಲೇ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಹಾಗೂ ನೀವು ಸಮೀಪದ ನಿಮ್ಮ ಹತ್ತಿರದ ಇರ್ತಕ್ಕಂಥ ಒಂದು ಯಾವುದೇ ಟೆಂಪಲ್ ಇದ್ದಲ್ಲಿ ಅಂದರೆ ದೇವಸ್ಥಾನ ಅಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಬಹುದು. ಮಂಡಳಿಯವರು ಸಾರ್ವಜನಿಕ ಸ್ಥಳದಲ್ಲಿ ಯಾರು ಕೂಡ ಪ್ರತಿಷ್ಠಾಪನೆ ಮಾಡುವಂತಿಲ್ಲ. ಇದನ್ನ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಸಾರ್ವಜನಿಕ ಸ್ಥಳದಲ್ಲಿ ಈ ಆದೇಶ ಉಲ್ಲಂಘನೆ ಮಾಡಿ ಸ್ಥಾಪನೆ ಮಾಡಿದ್ರೆ ನಿಮ್ಮ ಮೇಲೆ ಏನೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಮತ್ತು ICC ಕಲಂ ಪ್ರಕಾರ ಕೇಸ್ ದಾಖಲಾಗ್ತದೆ. ಅದಕ್ಕೆ ಅವಕಾಶ ಕೊಡಬಾರದು. ಬೇಡಿಕೆಯಾಳ ಗ್ರಾಮ ಶಾಂತಿ ಗ್ರಾಮ, ಹೋದ ವರ್ಷ ನಾನು ಇಲ್ಲಿ ಗಣೇಶ ಹಬ್ಬದ ಬಂದೋಬಸ್ತಿ ಮಾಡಿದ್ದೀನಿ. ಈ ಗ್ರಾಮದಲ್ಲಿ ಬಹಳ ಶಾಂತಿಯಿಂದ ಹಬ್ಬವನ್ನು ಆಚರಣೆ ಮಾಡಿ ವಿಸರ್ಜನೆಯನ್ನು ಕೂಡ ಮಾಡಲಾಗುವುದು. ಇಲ್ಲಿದ್ದಂಥ ಎಲ್ಲರೂ ಕೂಡ ಪರಿಚಿತರೇ. ಆದ್ದರಿಂದ ಇವತ್ತಿನ ದಿವಸ ಈ ಸಭೆಯ ಮೂಲಕ ನಿಮಗೆ ತಿಳಿಸುವುದೇನಪ್ಪ ಅಂತಂದ್ರೆ, ಗಣೇಶ ಮೂರ್ತಿಯನ್ನು ತರುವಾಗ ಮನೆಯಲ್ಲಿ ಕೇವಲ 2 ಫೂಟ ಎತ್ತರದ್ದು, ನೀವು ಕೂರಿಸುವ ಒಂದು ದೇವಸ್ಥಾನದೊಳಗೆ ಅದು 4 ಫೂಟ ಎತ್ತರದ್ದು. ಈ ನಿಯಮಗಳು ಒಳಪಟ್ಟಂತ ನೀವು ಗಣೇಶ ಮೂರ್ತಿಗಳನ್ನು ನೀವು ತರುವಂಥದ್ದು.